ಅಡುಗೆ ಮನೆ ಅಂದಮೇಲೆ ಚಟ್ನಿ ಪುಡಿ, ಉಪ್ಪಿನಕಾಯಿ, ತೊಕ್ಕು ಈ ಥರ ಐಟಮ್ಗಳು ಇರಲೇಬೇಕು. ನಾನು ಇವತ್ತು ನಿಮಗೆ ಚಟ್ನಿ ಪುಡಿ ಮಾಡೋ ಒಂದು ವಿಧಾನ ಹೇಳ್ಕೊಡ್ತೀನಿ. ಇದೇ ಥರ ತುಂಬ ವಿಧಾನದಲ್ಲಿ ಚಟ್ನಿ ಪುಡಿಯನ್ನು ಮಾಡ್ತಾರೆ. ನಮಸ್ಕಾರ ಎಲ್ರಿಗೂ, ಮಾಯಾಳ ಅಡುಗೆ ಮನೆಗೆ ಸ್ವಾಗತ. ಈ ಥರ ಚಟ್ನಿ ಪುಡಿಯನ್ನು ಪುಡಿ ಮಾಡಿ ಡಬ್ಬದಲ್ಲಿ ತುಂಬಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ಚೆನ್ನಾಗಿ ಉಳಿಯುತ್ತೆ. ನಾನು ಇದಕ್ಕೆ 2 ಕಪ್ ಕಡಲೆಬೇಳೆ, 3/4 ಕಪ್ ತೊಗರಿಬೇಳೆ, 3/4 ಕಪ್ ಉದ್ದಿನ ಬೇಳೆ ಹಾಗೂ 1 ಕಪ್ ಕೊಬ್ಬರಿ ತುರಿ ತಗೊಂಡು ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಬೀಜ 1 ಟೀಸ್ಪೂನ್, 1/2 ಟೀಸ್ಪೂನ್ ಜೀರಿಗೆ, 1/4 ಟೀಸ್ಪೂನ್ ಮೆಂತ್ಯ ಹಾಕಿ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಹುಣಸೆಹಣ್ಣು ಹುರ್ಕೊಳ್ಬೇಕು. ಇದ್ರ ಜೊತೆ ಉಪ್ಪು ಮತ್ತು ಬೆಲ್ಲನೂ ಹಾಕ್ಕೊಳ್ಬೇಕು. ಇವಾಗ ಕಬ್ಬಿಣದ ಅಂಶ ಹೆಚ್ಚಾಗಿರೋ ಕರಿಬೇವು, ಖಾರಕ್ಕೆ ತಕ್ಕ ಒಣಮೆಣಸು ಹಾಕಿ ಹುರ್ಕೊಳ್ಬೇಕು. ಮತ್ತು ಈಗ ಹುರಿದಿಟ್ಟ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಇದನ್ನು ತುಂಬ ನೈಸಾಗಿ ಪುಡಿ ಮಾಡ್ಕೊಳ್ಬಾರ್ದು, ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು. ಈ ಥರ ಮಾಡಿಟ್ಟ ಚಟ್ನಿ ಪುಡಿಯನ್ನು ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ತಿನ್ನೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಈ ಥರ ಮಿಕ್ಸರಲ್ಲಿ ಪುಡಿ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತಣ್ಣಗಾದ್ಮೇಲೆ ಡಬ್ಬದಲ್ಲಿ ತುಂಬಿಸಿಟ್ರೆ 1 ತಿಂಗಳವರೆಗೂ ಇಟ್ಕೊಳ್ಬಹುದು. ಧನ್ಯವಾದಗಳು.